ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹಾಯ್ಕಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ಇವತ್ತು ಶುಕ್ರವಾರ ಬೆಳಿಗ್ಗೆ ನಾನು ಒಲೆ ಉರಿ ಹಾಕಿದ್ದೀನಿ ಸ್ನಾನಕ್ಕೆ ನೀರು ಕಾಯಿಲಿ ಹೇಳ್ಬಿಟ್ಟು ಅಂತ ಇವಾಗ ಇಡ್ಲಿ ಗಾಡಿಸಿದ್ದೆ ಸೊ ಅದು ಸಂಪಳನ ತಿರುಗ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ತೀನಿ ನೈಟು ಉಪ್ಪು ಹಾಕೋದಿಲ್ಲ ಬೆಳಗ್ಗೆಗೆ ಉಪ್ಪು ಹಾಕ್ತೀನಿ ಸೊ ನಾನು ಸೊಸೈಟಿ ಅಕ್ಕಿನೇ ಯೂಸ್ ಮಾಡೋ ಅಂಥದ್ದು ಇಡ್ಲಿ ರೈಸು ಆ ಥರ ಎಲ್ಲ ಅಕ್ಕಿ ಮತ್ತು ದೋಸೆ ಅಕ್ಕಿ ಆ ಥರ ಬರೋ ಸಿಗುತ್ತಲ್ಲ ಸೊ ಅದನ್ನೆಲ್ಲ ಯೂಸ್ ಮಾಡಲ್ಲ ಮಾಮೂಲಿ ಸೊಸೈಟಿ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಮೆಂತ್ಯ ಹಾಗೆ ಉದ್ದಿನ ಬೇಳೆ ಸ್ವಲ್ಪ ಅನ್ನ ಎಲ್ಲ ಒಟ್ಟಿಗೆ ನೆನೆಸ್ಬಿಟ್ಟಿರ್ತೀನಿ ಸೊ ಅದು ದೋಸೆಗಾದ್ರೂ ಆಗುತ್ತೆ ಇಡ್ಲಿಗಾದರೂ ಆಗುತ್ತೆ ಇವಾಗ ಇಡ್ಲಿಗಿಡ್ತಾಯಿದ್ದೀನಿ ಸೊ ಯಾವತ್ತೂ ಒಂದು ವಿಷಯನ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಯಾವತ್ತೂ ನಮ್ಮ ಸಂತೋಷನಾಗಲಿ ದುಃಖನಾಗಲಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋ ಥರ ಮಾಡ್ಕೋಬೇಡಿ ಅವರು ನಮ್ಮ ಜೊತೆಯಲ್ಲಿ ಚೆನ್ನಾಗಿದ್ದ ತಕ್ಷಣ ನಮಗೆ ಸಂತೋಷ ಅವ್ರು ನಮ್ಮ ಜೊತೆಯಲ್ಲಿ ಮುನ್ಸ್ಕೊಂಡ ತಕ್ಷಣ ತುಂಬ ದುಃಖ ಲೈಫೇ ಬೇಡ ಅಥವಾ ನಮಗೆ ಊಟ ತಿಂಡಿ ಬೇಡ ತುಂಬ ಬೇಜಾರು ಬೋರು ಈ ರೀತಿ ನಮ್ಮ ಜೀವನನ ಇನ್ನೊಬ್ಬರ ಕೈಲೇ ಕೊಡೋದಕ್ಕೆ ಹೋಗ್ಬೇಡಿ ಯಾಕಂದರೆ ಬೇರೆಯವರು ನಮ್ಮನ್ನು ನೋಡಿ ಸಂತೋಷಪಟ್ಟರು ಅವ್ರು ನಮ್ಮನ್ನು ಹೊಗಳಿದ್ರು ನಾವು ಅವು ನಾರ್ಮಲ್ ಆಗೇ ಇರಬೇಕು ಅವ್ರು ನಮ್ಮ ಮೇಲೆ ಮುನ್ಸ್ಕೊಂಡಾಗ ಅಥವಾ ಜಗಳ ಆಡ್ಕೊಂಡಾಗ್ಲೂ ಬಿಟ್ಟಾಗೋದಾಗಿ ಅಂತ ಅಂದ್ಕೊಂಡು ನಾವು ನಾರ್ಮಲ್ ಆಗೇ ಇರಬೇಕು ಯಾಕಂದರೆ ಹೊಗಳಿದ ಕ್ಷಣ ಹಿಗ್ಬಿಡೋದು ತಕ್ಷಣ ಕುಗ್ಗೋಗ್ಬಿಡೋದು ಆ ರೀತಿ ಮಾಡಿಕೊಂಡ್ರೆ ನಮ್ಮ ಜೀವನದ ನಿರ್ಧಾರಗಳನ್ನ ನಾವು ಇನ್ನೊಬ್ರ ಮೇಲೆ ಡಿಪೆಂಡ್ ಆದಂಗೆ ಅಂತ ಅನಿಸುತ್ತೆ ಸೊ ಯಾರು ಇರ್ತಾರೆ ಇರೋಲ್ಲ ನಮ್ಮ ಜೊತೆಯಲ್ಲಿ ಅದು ಮುಖ್ಯ ಅಲ್ಲ ನಮ್ಮ ಜೊತೆಯಲ್ಲಿ ನಾವೇ ಇಲ್ಲ ಸೊ ನಮಗೆ ನಾವೇ ಅನ್ನೋದು ಫಸ್ಟು ಮೈಂಡಲ್ಲಿ ಫಿಕ್ಸ್ ಆಗಬೇಕು ಒಬ್ಬರು ನಮ್ಮ ಜೊತೆಯಲ್ಲಿ ಎಷ್ಟು ದಿನ ಇರುತ್ತೋ ಋಣ ಅಷ್ಟು ದಿನ ಚೆನ್ನಾಗಿರ್ತಾರೆ ಆಮೇಲಿಂದ ಇಲ್ಲ ಅಂದರೆ ಅದು ನಾವೇನೂ ಮಾಡೋಕ್ಕಾಗಲ್ಲ ನಾವು ಅವರ ಒಂದು ಬೇಜಾರಿಗೆ ಕಾರಣ ಅಲ್ಲ ಅಂತ ಅಂದಮೇಲೆ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾವು ಬೇಕು ಅಂದರೆ ಅವರೇ ಬರ್ತಾರೆ ಆಮೇಲೆ ಸೊ ಇವನು ಸ್ನಾನ ಬಂದ ಇವಾಗ ನಾನು ದೇವಸ್ಥಾನಕ್ಕೆ ಹೋಗು ಅಂತ ಹೇಳ್ತಾ ಇದ್ದೀನಿ ಹಾಗಾಗಿ ಒಂದೆರಡು ಗುಲಾಬಿ ಹೂವಿತು ಕಿತ್ಕೊಂಡು ಇದ್ದಾನೆ ನಿನ್ನೆ ಬಟ್ಟೆಗಳು ತೊಳೆದಿದೆ ಸೊ ಅದೊಂದು ಬಟ್ಟೆಗಳೊಂದು ಆಮೇಲೆ ಒಣಗಿಸ್ಬಿಟ್ಟು ಎತ್ಕೋಬೇಕು ಕೆಲಸ ಅಂತೂ ಮನೆ ಕೆಲಸ ಅಂತೂ ಮುಗಿಯೋದೇ ಇಲ್ಲ ಎಷ್ಟೋ ಜನ ಹೇಳ್ತಾರೆ ಏನು ಕೆಲಸ ಮನೆಯಲ್ಲಿ ಹೇಳ್ಬಿಟ್ಟು ಅಂತ ನೋಡಿ ನನ್ನ ಬಟ್ಟೆ ಮಾತ್ರ ಆದಷ್ಟು ತೊಳ್ಕೊಂಡಿದೆ ಯಾಕಂದರೆ ಆಫೀಸ್ ಡ್ಯೂಟಿ ಆದರೂ ಇಷ್ಟು ಗಂಟೆ ಟೈಮಿಂದ ಇಷ್ಟು ಗಂಟೆ ಟೈಮ್ ಅಂತ ಇರುತ್ತೆ ಬಟ್ ಮನೆ ಕೆಲಸ ಆಗಲ್ಲ ಬೆಳಗ್ಗೆನೇ ಶುರುವಾದರೆ ಮಾಡ್ತೀನಿ ಅಂತಂದರೆ ಸಂಜೆನೂ ಮಾಡ್ಬೋದು ನಾವು ಈ ಕೆಲಸ ಅಲ್ಲ ಆ ಕೆಲಸ ಅಂತ ಹೇಳ್ಬಿಟ್ಟು ಅಂತ ಇದ್ದಿದ್ದೆ ಸೊ ಇವಾಗ ಇಡ್ಲಿನ ಒಂದು ಬಾಕ್ಸ್ಗೆ ಮುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ಒಂದೇ ಸಮ ಕಂಟಿನ್ಯೂಸ್ ಆಗೂ ಕೂಡ ನನಗೆ ಕೆಲಸ ಮಾಡೋಕ್ಕಾಗಲ್ಲ ಫಸ್ಟು ಬೆಳಿಗ್ಗೆನೇ ಪೂಜೆ ಮಾಡ್ತಾ ಮಾಡ್ತಾಯಿದೆ ಸೊ ಇವಾಗ ಬೆಳಗಿನ ಪೂಜೆ ತಪ್ಪೋಗಿದೆ ಫಸ್ಟು ನಾನು ಹುಷಾರಾಗಲಿ ಚೆನ್ನಾಗಿ ಎಲ್ಲ ನಾರ್ಮಲ್ ಆಗಿ ಡೈಲಿ ಎಲ್ಲ ಸ್ನಾನ ಮಾಡೋ ಥರ ಆಗಲಿ ಆವಾಗ ಬೆಳಗಿನ ಪೂಜೆ ಬೇಗ ಮಾಡ್ತೀನಿ ನೋಡಿ ಇವಾಗ ಅಲ್ಲೇ ಅಡುಗೆ ಮನೆ ಕ್ಲೀನ್ ಮಾಡಿಬಿಟ ನಮ್ಮ ಅಡುಗೆ ಮನೆ ಅಂಥದ್ದೇನು ಗಲೀಜಾಗಿರಲ್ಲ ಎಷ್ಟೋ ಜನ ಅಡುಗೆ ಮಾಡ್ಬೇಕಾದ್ರೆ ತುಂಬ ಗಲೀಜಾಗಿ ಕಾಣಿಸ್ತಾ ಇರುತ್ತೆ ಈ ಥರ ಗ್ಯಾಸ್ ಇರ್ಬೋದು ಅಥವಾ ಕೌಂಟ್ರ್ ಟಾಪ್ ಇರ್ಬೋದು ಬಟ್ ನಮ್ಮದೇನಷ್ಟು ಗರೀಜ್ ಅಂತ ಅನ್ಸಲ್ಲ ಜಸ್ಟ್ ಒಂದು ಐದು ನಿಮಿಷಕ್ಕೆ ಅಲ್ಲೇ ಕ್ಲೀನ್ ಮಾಡ್ಕೊತೀನಿ ಇನ್ನಿಷ್ಟು ಸಂಬಳ ಮಿಕ್ಕಿದೆ ನಾಳೆಗೆ ದೋಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ಎತ್ತಿಟ್ಟೆ ಸೊ ನಮ್ಮ ಮನೆಯವ್ರು ಇನ್ನೂ ಬಂದಿರಲಿಲ್ಲ ಇನ್ನು ಎರಡು ಇಡ್ಲಿ ಅವ್ರಿಗೆ ಅಂತ ಇತ್ತು ಇಡ್ಲಿ ಮತ್ತು ಚಟ್ನಿ ಸೊ ಸ್ವಲ್ಪ ಮೊರಿ ಕ್ಲೀನ್ ಮಾಡೋರು ಊಟ ಕೇಳಿದ್ರು ಸೊ ಅವ್ರಿಗೆ ನಾನು ಇದ್ದೀನಿ ನಾನು ಯಾವಾಗಲೂ ಅಷ್ಟೇ ಊಟ ಇದ್ರೆ ಮಾತ್ರ ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಹೇಳಲ್ಲ ನಾನು ಅಂತ ಅಲ್ಲ ಯಾರೇ ಆದರೂ ಅಷ್ಟೇ ನೀವು ಮನುಷ್ಯನಿಗೆ ಹಣ ದುಡ್ಡು ಏನೇ ಕೊಡ್ತಾಯಿದ್ರು ಪರವಾಗಿಲ್ಲ ಹಸ್ಕೊಂಡಿರೋವಂಥವ್ರು ಊಟ ಕೇಳಿದಾಗ ನಮ್ಮ ಹತ್ರ ಅದು ಒಂದು ಮನುಷ್ಯತ್ವ ಮಾನವೀಯತೆ ಕೊಡಲೇಬೇಕು ಮನೆಯವ್ರು ಬಂದರು ಅವಾಗ ಅವ್ರಿಗೆ ಸಂಪಣ ಇತ್ತಲ್ಲ ಅದನ್ನೇ ದೋಸೆ ಹಾಕ್ಬಿಟ್ಟು ಚೂರು ಚಟ್ನಿ ಇತ್ತು ಹಾಗೆ ಸ್ವಲ್ಪ ಅದಕ್ಕೆ ತುಪ್ಪ ಮತ್ತು ಉಪ್ಸಾರು ಖಾರ ಇತ್ತು ಫ್ರಿಜ್ಜಲ್ಲಿ ಅದನ್ನು ಇದ್ದೀನಿ ಅವ್ರು ತಿನ್ನೋದೇ ಎರಡು ದೋಸೆ ಸೊ ಸಾಕು ಅಂತ ಹೇಳ್ಬಿಟ್ಟು ಅಂತ ಇನ್ನು ಮತ್ತೆ ಅವ್ರೊಬ್ರಿಗೋಸ್ಕರ ಏನು ನಾನು ಚಟ್ನಿ ಮಾಡಲಿ ಹಾಗಾಗಿ ಏನೂ ಮಾಡೋದಕ್ಕೆ ಹೋಗಿಲ್ಲ ಸೊ ನೆಕ್ಸ್ಟು ಇದು ಭಾನುವಾರ ನಾನು ಶನಿವಾರ ಯಾವುದೇ ಥರ ವೀಡಿಯೋ ಮಾಡಿಲ್ಲ ಸಂಡೆ ಸೌದೆ ತರಿಸಿದ್ದೆ ಈ ಸೌದೆನ ಎತ್ತಿ ಇದ್ದೀನಿ ಆಗಲೇ ಸೌದೆ ಖಾಲಿಯಾಗಿ ನಾಲ್ಕೈದು ದಿನ ಆಗಿತ್ತು ಕರೆಂಟ್ ಸ್ಟೌವಲ್ಲೇ ಕಾಯಿಸ್ತಾ ಇದೆ ನೀರನ್ನ ಏನೋ ನಮಗೆ ಕರೆಂಟ್ ಸ್ಟವ್ ಗ್ಯಾಸ್ ಸ್ಟವಲ್ಲೆಲ್ಲ ಕಾಯಿಸ್ಕೊಂಡು ಉಯ್ಕೊಂಡ್ರೆ ಉಯ್ಕೊಂಡಂಗೆ ಅಂತಲೇ ಅನ್ಸಲ್ಲ ಸೊ ಕಡಾಯ್ದಲ್ಲಿ ಕಾಯಿಸಿ ಕಾಯಿಸಿ ಅಭ್ಯಾಸಕ್ಕೆ ಕಡಾಯಿ ನೀರೇ ನಮಗೆ ಸ್ನಾನಕ್ಕೆ ಸೂಟ್ ಆಗಿಬಿಟ್ಟಿದೆ ಸೊ ಈ ಸೌದೆ ಎಲ್ಲಾನು ಎತ್ತಿ ಹಾಕೋಬೇಕು ಯಾಕಂದರೆ ಇವತ್ತು ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಮಾಡೋದಿದೆ ನಾಳೆ ಷಷ್ಠಿ ಇದೆ ಹಾಗಾಗಿ ಫಸ್ಟು ಒಂದು ಕಡೆಯಿಂದ ಸ್ವಲ್ಪ ಸ್ವಲ್ಪ ಗ್ಯಾಪ್ ತೊಗೊಂಡು ಇದೆಲ್ಲ ಜೋಡಿಸ್ಕೊಂಡಿರೋವಂಥ ಸೌದೆಗಳು ಇಷ್ಟು ನಮಗೆ ಆರರಿಂದ ಏಳು ತಿಂಗಳು ಬರುತ್ತೆ ನಾನು ಕಾಯಿಮಟ್ಟ ಎಲ್ಲ ತೊಗೊಳೋದಿಲ್ಲ ಕಾಯಿಮಟ್ಟ ಎಲ್ಲಾದರೂ ಜಾಸ್ತಿ ಸ್ಪೇಸ್ ಹಿಡ್ಕೊಳುತ್ತೆ ಮತ್ತು ಬೇಗ ಕಾಯಲ್ಲ ಮತ್ತೆ ಅದು ಹೊಗೆ ಸುತ್ಕೊಂಡಂಗೆ ಆಗುತ್ತೆ ಇವಾಗ ಈಚರಣೆಲ್ಲ ನೀಟಾಗಿ ತೊಳ್ದಿದ್ದೀನಿ ಎಷ್ಟು ಗಲೀಜಾಗಿತ್ತು ಅಂತ ಹೇಳ್ಬಿಟ್ಟು ಅಂತ ಇವಾಗಲೂ ಇದೆಲ್ಲ ಗುಡಿಸಿ ಎತ್ತಾಕ್ಬಿಟ್ಟು ಅಲ್ಲಿ ಈಚರಣೆಲ್ಲ ತೊಳೆದ್ಬಿಟ್ಟು ಇವಾಗ ಕಸ ಎಲ್ಲ ಗುಡಿಸಿ ನೀಟಾಗಿ ಮನೆ ಓಡಿಸಿದ್ದೀನಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇದು ಬಟ್ಟೆಗಳು ನಮ್ಮ ಸ್ವಚ್ಚುನೆ ಅವನೇ ತೊಳ್ಕೊಂಡಿರೋಂಥದ್ದು ಅವನ ಬಟ್ಟೆಗಳು ಯೂನಿಫಾರ್ಮು ಮತ್ತು ಅವ್ನ ಬಟ್ಟೆಗಳು ನಾನು ಜಾಲ್ಸ್ ಕೊಟ್ಟೆ ಅಷ್ಟೆ ಅವನು ಸೌದೆ ತೊಗೊಬರೋದಕ್ಕೆ ಹೋಗಿದ್ದಾನೆ ಅವನು ಬೆಳಗ್ಗೆಯಿಂದ ಮಾಡಿ ಸಾಕಾಗಿದ್ದಾನೆ ಅಂತ ಹೇಳ್ಬಿಟ್ಟು ಅಂತ ಇವಾಗ ಸೊಪ್ಪು ಸೋಸ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಅಡುಗೆಗೆ ಉಪ್ಸಾರು ಮಾಡಬೇಕು ಹಾಗೆ ಸ್ವಲ್ಪ ಈರುಳ್ಳಿ ಸೌತೆಕಾಯಿ ಮತ್ತು ನಿಂಬೆಹಣ್ಣು ತೊಗೊಂಡೆ ನನ್ನ ಮನೆ ಹತ್ರ ಬರ್ತಾರಲ್ಲ ತರಕಾರಿ ಆದಷ್ಟು ಅವ್ರ ಹತ್ರ ನಾನು ಈಚನಲ್ಲೆಲ್ಲ ಇದ್ದರೆ ತೊಗೊಳಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂದರೆ ನಮ್ಮ ಮನೆಯವ್ರಿಗೆ ಹೇಳೋದಕ್ಕಿಂತ ನಾವೇ ಕಣ್ಣಾರೆ ನೋಡಿ ಐದು ರೂಪಾಯಿ ಹೆಚ್ಚಾದರೂ ಪರವಾಗಿಲ್ಲ ಕೊಟ್ಟು ತೊಗೊಳೋದು ಬೆಸ್ಟು ಅಂದ್ಬಿಟ್ಟು ಅಂತೇಳಿ ಇದು ಸೊಸೈಟಿದು ಅಕ್ಕಿ ಮತ್ತು ರಾಗಿ ತಿಂಗ್ಳಿಗೆ ಒಂದು ಸಲ ಕೊಡ್ತಾರಲ್ಲ ಅದನ್ನು ತೊಗೊಬಂದಿದ್ದಾನೆ ಇವನಿಗೂ ಸ್ನಾನ ಮಾಡಿಸ್ದೆ ಎಷ್ಟು ಮೈಯೆಲ್ಲ ಧೂಳು ಮಾಡ್ಕೊಂಡಿದ್ದ ಅಂದರೆ ಅಷ್ಟೊಂದು ಧೂಳು ಮಾಡ್ಕೊಂಡಿದ್ದ ಸೊ ಇವಾಗ ಅಡುಗೆ ಮಾಡಿಟ್ಟಿದ್ದೀನಿ ಮುದ್ದೆ ಮತ್ತು ಸಾಂಬಾರು ಮಾಡಿದೆ ಉಪ್ಸಾರು ಖಾರ ಇತ್ತು ಒನ್ ಟೈಮ್ಗೆ ಸಾಕು ಅಂತ ಹೇಳ್ಬಿಟ್ಟು ಅಂತ ಅಡುಗೆ ಮಾಡಿಟ್ಬಿಟ್ಟು ಹೋದರೆ ಒಂದು ರೀತಿ ನೆಮ್ಮದಿ ಸೊ ಹಾಗಂತ ಜಾಸ್ತಿ ಕತ್ತಲೆ ಟೈಮಲ್ಲಿ ಹೆಣ್ಮಕ್ಳು ಸ್ನಾನ ಮಾಡಬಾರ್ದು ಆದರೆ ನಾನು ಇವತ್ತು ಒಂದಿನ ಮಾಡ್ತಾಯಿದ್ದೀನಿ ಅಷ್ಟೇ ಸೊ ಮಧ್ಯಾಹ್ನದ ರೈಸ್ ಇದೆ ಏನಿದ್ರೂ ಹಗ್ಲು ತಲೆ ಸ್ನಾನ ಮಾಡೋದು ಬೆಸ್ಟ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸೊ ಇವಾಗ ಟೈಮು ಎಂಟು ಗಂಟೆ ಆಗಿದೆ ಊಟ ಮಾಡಬೇಕು ಸೊ ಅದಕ್ಕೂ ಮುಂಚೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಶುಗರ್ ಮತ್ತು ಕಿಡ್ನಿ ಸ್ಟೋನ್ಗೆ ನನಗೆ ಗೊತ್ತಿರೋ ಅಷ್ಟು ಟಿಪ್ ಹೇಳ್ತೀನಿ ಯಾಕಂದರೆ ಕಿಡ್ನಿ ಸ್ಟೋನ್ಗೆ ನನಗೆ ಆವಾಗ ಹಾಕಿದ್ದಾಗ ಕೆಲವರು ಹೇಳ್ತಾರೋ ನೀವು ಯಾವ ಸಿರಪ್ ಕುಡಿತಾರದು ಹೇಳ್ಬಿಟ್ಟು ಅಂತ ಅದು ಪಿಕ್ಚರ್ ನಾನು ಹಾಕ್ತೀನಿ ಅದಕ್ಕೂ ಮುಂಚೆ ಶುಗರ್ಗೆ ಟಿಪ್ ಹೇಳ್ತೀನಿ ಯಾಕಂದರೆ ಇದು ನನ್ನ ಒಂದು ಎಕ್ಸ್ಪೀರಿಯನ್ಸು ನನಗೆ ಸುಮಾರು ಒಂದು ಏಳೆಂಟು ತಿಂಗಳ ಹಿಂದೆ ಒಂದ್ಸರಿ ಉತ್ನಹಳ್ಳಿನಲ್ಲಿ ಟೆಸ್ಟ್ ಮಾಡಿಸಿರು ದೇವಸ್ಥಾನದಲ್ಲಿ ಮುಂಭಾಗದಲ್ಲೇ ಟೆಸ್ಟ್ ಮಾಡ್ತಾ ಶುಗರು ಮತ್ತು ಬಿ ಪಿದು ಗೊತ್ತಿರ್ಬೋದು ಉತ್ನಾಡಿ ದೇವಸ್ಥಾನಕ್ಕೆ ಹೋಗೋವಂಥವ್ರಿಗೆ ಸೊ ಅಲ್ಲಿ ಸುಮ್ಮನೆ ಹೀಗೆ ಟೆಸ್ಟ್ ಮಾಡಿಸ್ದಾಗ ನನಗೆ ಒನ್ ಏಯ್ಟಿ ಇದೆ ಅಂತ ಹೇಳಿದ್ರು ಶುಗರ್ ಲೆವೆಲು ಸೊ ನಿಮಗೆ ಶುಗರ್ ಬರೋ ಚಾನ್ಸಸ್ ಇದೆ ಬೇಗ ಸೊ ಫುಡ್ ಕಂಟ್ರೋಲ್ ಮಾಡಿ ರೈಸ್ ಐಟಮ್ಸ್ ಎಲ್ಲ ಕಂಟ್ರೋಲ್ ಮಾಡಿ ಮತ್ತು ವಾಕ್ ಮಾಡಿ ಅಂತ ಹೇಳಿದರು ಹಾಗೆಯೇ ಯಾಕಂದರೆ ಟೂ ಹಂಡ್ರೆಡ್ ಕ್ರ್ಯಾಸ್ ಆಗಿಬಿಟ್ರೆ ಟ್ಯಾಬ್ಲೆಟ್ಸ್ ತೊಗೋಬೇಕಂತ ನಾನೇನೋ ಬೇರೆ ಡಾಕ್ಟ್ರ್ ಹತ್ರ ಎಲ್ಲ ಹೋಗಿ ನಾನು ತೋರಿಸ್ಲಿಲ್ಲ ಸೊ ಆಮೇಲೆ ಬಂದು ನಾನು ಹೀಗೆ ಸುಮಾರು ವೀಡಿಯೋಸ್ಗಳೆಲ್ಲ ನೋಡಿದೆ ಏನೇನು ಕಂಟ್ರೋಲ್ ಮಾಡ್ಬೋದು ಹೇಗೆ ಅಂತೆಲ್ಲ ಹೇಳ್ಬಿಟ್ಟು ಅಂತ ಆಮೇಲೆ ನಾನು ಗೊತ್ತಾಗಿದ್ದು ಅಂದರೆ ಫಸ್ಟು ಮೇಯ್ನು ನಾನು ಕುಕ್ಕರಲ್ಲಿ ರೈಸ್ ಮಾಡೋದನ್ನ ಬಿಟ್ಬಿಟ್ಟೆ ನಾನು ಆವಾಗ್ಲಿಂದನೂ ಅಷ್ಟೇ ಎಲ್ಲೋ ರೇರ್ ಕುಕ್ಕರಲ್ಲಿ ರೈಸ್ ಮಾಡೋ ಅಂಥದ್ದು ತುಂಬ ಅರ್ಜೆಂಟ್ ಇದ್ರೆ ಅಥವಾ ಒಂದೊಂದು ಟೈಮು ಪಲಾವ್ ಮಾಡಿರ್ತೀನಿ ಅರ್ಜೆಂಟ್ ಇದೆ ಅಂತ ಹೇಳ್ಬಿಟ್ಟು ಅಂತ ಇಲ್ಲ ನನಗೇನಾದ್ರೂ ಹುಷಾರಿಲ್ಲ ಆಗಲಿಲ್ಲ ಅಂತಂದ್ರೆ ನನ್ನ ಮಗ ಕುಕ್ಕರಲ್ಲಿ ರೈಸ್ ಕೆಟ್ಟಿರ್ತಾನೆ ಅಷ್ಟರೇ ಬಟ್ ನಾವು ಕುಕ್ಕರಲ್ಲಿ ರೈಸ್ನ ಮಾಡ್ತಾನೆ ಇಲ್ಲ ನೀವು ನೋಡಿರ್ಬೋದು ಎಷ್ಟೊಂದು ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ ನಾನು ಜಾಸ್ತಿ ಇವಾಗ ಸ್ಟೀಲ್ ಪಾತ್ರೆಗಳನ್ನ ಯೂಸ್ ಮಾಡ್ತಾ ಇರೋವಂಥದ್ದು ಚಿಕ್ಕ ಚಿಕ್ಕದೆಲ್ಲ ಮತ್ತು ಅದರಲ್ಲೇ ಅನ್ನನ ಬಸಿತೀನಿ ಮೇನ್ ನೈಂಟಿ ಪರ್ಸೆಂಟ್ ನೀವು ಅನ್ನ ಅನ್ನ ಗಂಜಿನ ಬಸ್ತ್ ಬಿಟ್ರೆ ಸೊ ಅನ್ನದಲ್ಲಿ ತುಂಬ ಕಾರ್ಬೋಹೈಡ್ರೇಟ್ಸ್ ಕಂಟೆಂಟು ಜಾಸ್ತಿ ಇರೋದರಿಂದ ಅಷ್ಟಾಗಿ ಶುಗರ್ ಲೆವೆಲೆಲ್ಲ ಜಾಸ್ತಿ ಆಗೋಲ್ಲ ಸೊ ನಾನು ಅದನ್ನೇ ಫಾಲೋ ಮಾಡ್ತಾ ಇರೋದು ಅವಾಗ್ಲಿಂದನೂ ಅಷ್ಟೇ ನಾನು ತಿಂಗ್ಳ ಸಲ ಚೆಕ್ ಮಾಡಿಸ್ತಾನೆ ಇದ್ದೀನಿ ಮಾಮೂಲಿ ನಮ್ಮ ಊರಲ್ಲೆಲ್ಲ ಕ್ಲಿನಿಕ್ ಇಟ್ಕೊಂಡಿದಾರಲ್ಲ ಡಾಕ್ಟರ್ಸ್ ಹತ್ರ ಅವ್ರ ಹತ್ರನೇ ಟೆಸ್ಟ್ ಮಾಡಿಸ್ತೀನಿ ಇವಾಗ್ಲೂ ಅಷ್ಟೇ ನಾನು ಸುಮಾರು ನನಗೆ ಹುಷಾರಿಲ್ಲ ಅಂತೇಳಿ ಮೂರು ತಿಂಗಳೇ ಆಗಿದೆ ನಾನು ಯಾವುದೇ ಥರ ಮುದ್ದೆ ಊಟ ಮಾಡ್ತಾಯಿಲ್ಲ ರೊಟ್ಟಿ ತಿಂತಾಯಿಲ್ಲ ಮೂರು ಆಯಿತು ಚಪಾತಿ ತಿಂತಾಯಿಲ್ಲ ಸೊ ರೈಸ್ ಐಟಮ್ಸು ಮತ್ತು ಸಾಫ್ಟ್ ಆಗಿರೋ ಅಂಥದ್ದೇ ತಿನ್ಕೊಂಡು ಬಂದಿರೋ ಅಂಥದ್ದು ಅದರಲ್ಲೂ ಜಾಸ್ತಿ ಇವಾಗ ನಾನು ಅನ್ನನೇ ಊಟ ಮಾಡ್ತಿರೋದು ಆದ್ರೂ ಶುಗರ್ ಲೆವೆಲ್ ಅಷ್ಟಿಲ್ಲ ಇವಾಗಲೂ ಓದುವರೆ ಟೆಸ್ಟ್ ಮಾಡಿ ಒನ್ ಟ್ವೆಂಟಿ ಇದೆ ಅಂತ ಹೇಳಿದ್ರು ಅಷ್ಟೇ ಯಾಕಂದರೆ ಒನ್ ಸಿಕ್ಸ್ಟಿ ನಾರ್ಮಲ್ ಒನ್ ಸಿಕ್ಸ್ಟಿಗಿಂತ ಜಾಸ್ತಿ ಬಂದ್ರೆ ಯಾಕಂದರೆ ನಾವು ಖಾಲಿ ಹೋಟೆಲ್ ಟೆಸ್ಟ್ ಮಾಡ್ಸಲಲ್ವಾ ಹಾಗಾಗಿ ಖಾಲಿ ಹೋಟೆಲ್ ಇಲ್ಲ ಅಂತಂದ್ರೆ ಒನ್ ಸಿಕ್ಸ್ಟಿವರೆಗೆ ಇರ್ಬೋದು ಅಂತ ಹೇಳಿದ್ರೆ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಇವಾಗ ಬರೀ ಒನ್ ಟ್ವೆಂಟಿ ಇದೆ ಅಂದರೆ ಸ್ವಲ್ಪ ಬಿ ಪಿ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ ಸೊ ಅದು ಏನಂದರೆ ನನಗೆ ಈಗ ಆಪ್ರೇಷನ್ ಮಾಡಿಸ್ಕೊಂಡಲ್ಲ ಇದೇ ನನಗೆ ಇನ್ನೂ ತಲೆನಲ್ಲಿ ಒಂಥರ ಡೈಜೆಷನ್ ಮಾಡ್ಕೊಳ್ಳೋಕ್ಕೆ ಆಗ್ತಲ್ಲ ಈ ಥರನೂ ಒಂದು ಆಪ್ರೇಷನ್ ಆಗಿ ನಾನು ಸಫರ್ ಪಟ್ಟಿದ್ದು ನೋವು ತಿಂದಿದ್ದು ನನಗೆ ಇನ್ನೂ ಅದು ಒಂಥರ ಮರೆಯೋಕ್ಕೂ ಆಗ್ತಲ್ಲ ಅದೇ ಸ್ವಲ್ಪ ನನಗೆ ಟೆನ್ಷನ್ ಅಷ್ಟೇ ಬಟ್ ಶುಗರ್ ಲೆವೆಲ್ ಅಂತೂ ಓಕೆ ಒನ್ ಟ್ವೆಂಟಿ ಇರೋದು ಸೊ ಏನೋ ತಲೆ ಕೆಡಿಸ್ಕೊಬೇಡಿ ಅಂತ ಅಂದರು ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಆದಷ್ಟು ಕುಕ್ಕರಲ್ಲಿ ರೈಸ್ನ ಮಾಡೋದಕ್ಕೆ ಹೋಗಬೇಡಿ ಕುಕ್ಕರಲ್ಲಿ ರೈಸ್ ನೀವೇನು ಅಬ್ಸರ್ವ್ ಮಾಡಿರ್ಬೋದು ಕುಕ್ಕರ್ ರೈಸ್ ಹೆಚ್ಚೇ ತಿಂದಷ್ಟು ಶುಗರ್ ಬಂದೇ ಬರುತ್ತೆ ಇದು ಎಷ್ಟೊಂದು ಕಡೆನೂ ಹೇಳ್ತಾರೆ ಕುಕ್ಕರಲ್ಲಿ ರೈಸ್ನು ಅಷ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ಅಂತ ಹಿಂದೆ ಎಲ್ಲ ನೋಡಿ ತಪ್ಲನೆಲ್ಲ ಬೇಯಿಸ್ತಾ ಇದ್ರು ಗಂಜಿ ಬಸಿತಾ ಇದ್ರು ಸೊ ಇರಲಿ ಸಣ್ಣಕ್ಕಿ ಇರಲಿ ಅನ್ನ ಉರುಡಿಯಾಗಿ ಚೆನ್ನಾಗೇ ಬರ್ತಾ ಇತ್ತು ಇವಾಗಲೂ ಅಷ್ಟೇ ಸ್ವಲ್ಪ ನೀರನ್ನ ಜಾಸ್ತಿ ಹಾಕಿ ಅನ್ನನ ಬಸ್ತು ನೋಡಿ ದಪ್ಪಕ್ಕಿ ಆಗಲಿ ಯಾವುದೇ ಆಗಲಿ ಅನ್ನ ಚೆನ್ನಾಗೇ ಬರುತ್ತೆ ನಾನು ನಾ ದಪ್ಪ ಆಗಲಿ ಸಣ್ಣ ಆಗಲಿ ನಾನು ಗಂಜಿನ ಬಸಿತೀನಿ ಮತ್ತು ಪಾತ್ರೆಲ್ಲ ಮಾಡುವಂಥದ್ದು ನಾನು ಈಗಲೂ ತೋರಿಸ್ತೇನೆ ನೋಡಿ ಮಧ್ಯಾಹ್ನದಲ್ಲಿ ಮಾಡಿರೋಂಥದ್ದು ರೈಸ್ ಅಂತ ಹೇಳ್ಬಿಟ್ಟು ಅಂತ ಸೊ ಪಾತ್ರನೆಲ್ಲ ಮಾಡುವಂಥದ್ದು ಆದಷ್ಟು ಕುಕ್ಕರ್ ರೈಸ್ನ ಅವಾಯ್ಡ್ ಮಾಡಿ ಆಟೋಮೆಟಿಕಲಿ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ ಇದು ಒಂದು ಇನ್ನು ಕಿಡ್ನಿ ಸ್ಟೋನು ಕಿಡ್ನಿ ಸ್ಟೋನು ಎಷ್ಟೊಂದು ಕಾರಣಕ್ಕಾಗುತ್ತೆ ಅಥವಾ ದಪ್ಪ ಇದ್ದರೂ ಆಗುತ್ತೆ ಅಥವಾ ನೀರು ಸರಿಯಾಗಿ ಕುಡಿದೇ ಇದ್ರೂ ಆಗುತ್ತೆ ಕಿಡ್ನಿಲಿ ಸ್ಟೋನು ಮತ್ತು ಫ್ಯಾಟ್ ಕಂಟೆಂಟು ಊಟದಲ್ಲಿ ಜಾಸ್ತಿ ಇದ್ರೂ ಆಗುತ್ತೆ ಏನೋ ಒಂದು ಕಾರಣಕ್ಕಾಗುತ್ತೆ ಸೊ ಅದು ಬಂದಂಥವ್ರಿಗೆ ನನಗೆ ನಾನು ಅಪಲೋ ಹಾಸ್ಪಿಟ್ಲಲ್ಲಿ ತೋರಿಸ್ತಾರದು ನಾನು ಇವಾಗ ಕಿಡ್ನಿ ರಿಲೇಟೆಡ್ ಇಶ್ಯೂಸ್ಗೆ ಡಾಕ್ಟರ್ ಪ್ರವೀಣ ಅಂತ ಹೇಳ್ಬಿಟ್ಟು ಅಂತ ಅವರೇ ನೋಡ್ತಾರೆ ಸೊ ಏನಂತೇಳಿದ್ರೆ ನನಗೆ ಅವ್ರು ಹೇಳಿದ್ರೆ ನಾನು ಹೇಳ್ತೀನಿ ಯಾವುದೇ ಥರ ಕಿಡ್ನಿ ಇಶ್ಯೂಸ್ ಇರಲಿ ಅಥವಾ ಏನೋ ನನ್ನ ರೀತಿ ಹೈಡ್ರೋನಿಫ್ರಿಸ್ ಇರ್ಬೋದು ಅಥವಾ ಕಿಡ್ನಿ ಸ್ಟೋನ್ ಇರ್ಬೋದು ಅಥವಾ ಬೇರೆ ಏನೇ ಕಿಡ್ನಿ ಒಂದು ಇಶ್ಯೂಸ್ ಇದ್ರೂ ಕಿಡ್ನಿ ಪೇಷಂಟ್ ಅಂತ ಹೇಳಿದ್ರೆ ಅವರು ಆದಷ್ಟು ಉಪ್ಪಿನ ಅಂಶನ ಕಡಿಮೆ ತಿನ್ನಬೇಕು ಯಾಕಂದರೆ ಉಪ್ಪು ನಾವು ಜಾಸ್ತಿ ತಗೊಂಡಷ್ಟು ಕಿಡ್ನಿನಲ್ಲಿರುವಂಥ ಸ್ಟೋನು ಫಾರ್ಮ್ ಆಗ್ತಾ ಹೋಗುತ್ತಂತ ದಪ್ಪ ಆಗ್ತಾ ಹೋಗುತ್ತಂತ ಮತ್ತೆ ಇನ್ನೊಂದೇನಂತೇಳಿದ್ರೆ ಒಂದು ಸಲ ಸ್ಟೋನ್ ಬಂದಿದೆ ಅಂತಂದರೆ ಅದು ಮತ್ತೆ ಮತ್ತೆ ಬರ್ತಾ ಇರುತ್ತೆ ಕಿಡ್ನಿನಲ್ಲಿ ಮತ್ತೆ ಮತ್ತೆ ಅದು ಉತ್ಪತ್ತಿ ಆಗ್ತಾ ಇರುತ್ತೆ ಸೊ ತುಂಬ ಕೇರ್ಫುಲ್ಲಾಗಿರ್ಬೇಕು ನಾವು ಚೆನ್ನಾಗಿದ್ದೀವಿ ಅಂತಲ್ಲ ಎವ್ರಿ ಸಿಕ್ಸ್ ಮಂತ್ಸ್ಗೆ ಒಂದ್ಸಲ ಸ್ಕ್ಯಾನಿಂಗ್ ಮಾಡಿಸ್ಲೇಬೇಕು ಏನು ಹಬ್ಬ ಒನ್ ತೌಸಂಡ್ ಒಳಗಡೆನೆ ಖರ್ಚಾಗುವಂಥದ್ದು ಬಟ್ ಅದಕ್ಕೆಲ್ಲ ನಾ ದೊಡ್ಡದು ಮಾಡ್ಕೊಂಡಾಗ ನಾವು ಎಷ್ಟು ಸಫರ್ ಪಡ್ಬೇಕಾಗತ್ತಲ್ವ ಸೊ ನಾನು ತಗೊಂಡಿದ್ದಂತ ಸಿರಪ್ಪು ನಾನು ಇಲ್ಲಿ ಪಿಕ್ಚರ್ ಹಾಕ್ತೀನಿ ಯಾಕಂದ್ರೆ ನನಗೆ ಸಿರಪ್ ಅಂತ ಹೇಳ್ಬಿಟ್ಟು ಅವ್ರು ಕೊಟ್ಟಿದ್ದು ಏನಂತ ಹೇಳಿದ್ರೆ ಅದನ್ನು ಒಂದು ಲೋಟ ನೀರಿಗೆ ಒಂದು ಚಮಚ ಹಾಕಬೇಕು ಒಂದು ಚಮಚದಷ್ಟು ಒಂದು ಮುಚ್ಚಳದಷ್ಟು ಹಾಕಬೇಕು ಮತ್ತು ಅಷ್ಟು ನೀರು ಕುಡಿಬೇಕು ಬೆಳಗ್ಗೆ ಮತ್ತು ರಾತ್ರಿ ಅದೇ ಥರ ನನಗೆ ಫಾಲೋಅಪ್ ಹೇಳಿದರು ನಾನು ಒಂದು ತಿಂಗಳು ತನಕ ಅದೇ ಥರ ಮಾಡಿದ್ದು ಆಮೇಲೆ ಫೋರ್ ಮಂತ್ಸ್ ಆದಮೇಲೆ ನನಗೆ ಮತ್ತೆ ಸ್ಕ್ಯಾನಿಂಗ್ ಹೇಳಿದರು ಆವಾಗ ಕಿಡ್ನಿ ಸ್ಟೋನ್ ಇಲ್ಲ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಏನಂದರೆ ಒಂದು ಉಪ್ಪಿನ ಅಂಶ ಕಡಿಮೆ ತುಂಬ ಕಡಿಮೆ ಮಾಡಬೇಕು ಮತ್ತು ಹಪ್ಪಳ ಉಪ್ಪಿನಕಾಯಿ ಸಂಡಿಗೆ ಈ ಥರದ್ದೆಲ್ಲ ತಿನ್ನಬಾರ್ದು ಅಂತೇಳಿ ಯಾಕಂದರೆ ಇದರಲ್ಲೆಲ್ಲ ಸೋಡಾ ಕಂಟೆಂಟ್ ಇರುತ್ತೆ ಮತ್ತೆ ಉಪ್ಪು ಕಂಟೆಂಟ್ ಇರುತ್ತಲ್ವಾ ಇದು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಇನ್ನು ಪಾಲಕ್ ಸೊಪ್ಪು ತಿನ್ನಬಾರ್ದು ಕಿಡ್ನಿ ರಿಲೇಟೆಡ್ ಇಶ್ಯೂಸ್ ಇರುವಂಥವ್ರು ಪಾಲಕ್ ಸೊಪ್ಪು ತಿನ್ನಬಾರ್ದು ಮತ್ತೆ ರೆಡ್ಮಿಟ್ ತಿನ್ನಬಾರ್ದು ಕೆಂಪು ಮಾಂಸ ಅಂತ ಹೇಳ್ತಾರಲ್ಲ ಸೊ ಇದು ತಿನ್ನಬಾರ್ದು ಅಂತ ಹೇಳಿದ್ರು ಸೊ ನಾನು ನಾನೇನೋ ಮಟನ್ ತಿನ್ನೋದಿಲ್ಲ ಸೊ ನಾನು ಮಟನ್ ಚಿಕನ್ ಎಲ್ಲ ತಿನ್ನೋದಿಲ್ಲ ಸೊ ಅದು ನನಗೇನು ಪ್ರಾಬ್ಲಮ್ ಇಲ್ಲ ಸೊ ಏನಂದರೆ ನಾನು ಪಾಲಕ್ ಸೊಪ್ಪು ಒಂದು ತಿಂತಾ ಇದ್ದೆ ನಂಗೆ ಗೊತ್ತಿರಲಿಲ್ಲ ಸೊ ಈಗ ಬಿಟ್ಬಿಟ್ಟಿನಿ ಪಾಲಕ್ ಸೊಪ್ಪು ತೊಗೊಳೋದೇ ಇಲ್ಲ ನಾನು ಯಾವಾಗ ನನಗೆ ಕಿಡ್ನಿ ಸ್ಟೋನ್ ಥರ ಆಗಿದೆ ಅಂತ ಅಂದ್ಬಿಟ್ಟು ಡಾಕ್ಟ್ರ್ ಹೇಳಿದ್ರಲ್ಲ ಆವಾಗ್ಲಿಂದ ಇವತ್ತಿನವರೆಗೂ ನಾನು ಒಂದೇ ಒಂದು ಕಂತೆ ಕೂಡ ನಾನು ಪಾಲಕ್ ಸೊಪ್ಪು ತೊಗೊಳೋದಿದೆ ತೊಗೊಂಡೇ ಇಲ್ಲ ನಾನು ಮುಂಚೆ ಎಲ್ಲ ಅದನ್ನು ಮೊಸಪ್ಪು ಸಾಂಬಾರಿಗೆಲ್ಲ ಯೂಸ್ ಮಾಡ್ತದೆ ಸೊ ಪಲಾವ್ ಇರ್ಬೋದು ಪಲ್ಯಕ್ಕಿರ್ಬೋದು ಎಲ್ಲ ತೊಗೋತಾ ಇದೆ ಬಟ್ ಇವಾಗ ಅದರಲ್ಲಿ ಎಲ್ಲ ಕೂಡ ಅವಾಗ ಮಾಡ್ತಿದೆ ಬಟ್ ಇವಾಗ ಪಾಲಕ್ ಸೊಪ್ಪು ತೊಗೋತಾನೆ ಇಲ್ಲ ನಮ್ಮ ದೇಹದ ಆರೋಗ್ಯಕ್ಕೆ ಯಾವುದು ಅಂತ ಗೊತ್ತಾಗುತ್ತೋ ಅದನ್ನ ಬಿಟ್ಬಿಟ್ರೆ ಬೆಸ್ಟ್ ಅಂತ ಹೇಳ್ಬೋದು ಯಾಕಂದರೆ ಚೆನ್ನಾಗಿರ್ತೀವಿ ಸುಮ್ಮನೆ ಈ ಕಡೆ ತಿನ್ಲೂ ಬೇಕು ಮತ್ತು ನೋವು ಬರಬಾರ್ದು ಅಂತಂದರೆ ಭಾಳ ಕಷ್ಟ ಅಂತ ಅನ್ಸುತ್ತೆ ಒಂದು ತಿನ್ನೋದು ಬಿಡಬೇಕು ಇಲ್ಲ ನೋವನ್ನ ತಡೆಯೋಕೆ ನಮಗೆ ಶಕ್ತಿ ಇರಬೇಕು ಸೊ ಇದಕ್ಕಿಂತ ಬೆಸ್ಟು ನಮ್ಮ ಅದ್ರ ಬದಲು ಬೇರೆ ಅದನ್ನು ಆಯಿತು ಸೊ ಇಷ್ಟು ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಶನ್ಸು ತುಂಬಾ ಸಿಂಪಲ್ಲು ಮತ್ತು ಹೆಚ್ಚಾಗಿ ಲಿಕ್ವಿಡ್ ಐಟಮ್ಸ್ನ ತೊಗೋಬೇಕು ಕಿಡ್ನಿ ಪೇಷಂಟ್ಸು ಮತ್ತು ನೀರು ಚೆನ್ನಾಗಿ ಕುಡಿಬೇಕು ಮತ್ತು ಇನ್ನೊಂದು ಎಂತಂದರೆ ಯೂರಿನ್ ಪಾಸ್ ಮಾಡೋದೆಲ್ಲ ಕೆಲವೊಂದು ಸಲ ಅವಾಯ್ಡ್ ಮಾಡುವಂಥದ್ದು ಈ ಥರ ಕೂಡ ಮಾಡಬಾರ್ದು ಇದೆ ಇದರಿಂದನೂ ಕೂಡ ಸ್ಟೋನ್ ಫಾರ್ಮ್ ಆಗೋ ಚಾನ್ಸಸ್ ಇರುತ್ತೆ ಸೊ ಇಷ್ಟು ನನ್ನ ಒಂದು ಅನುಭವ ನನ್ನ ಒಂದು ನನಗಾಗಿದೆ ಅಂಥದ್ದು ಒಂದು ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಮೇಯ್ನ್ ಏನಂದರೆ ಕುಕ್ಕರ್ ರೈಸ್ನ ಆದಷ್ಟು ಅವಾಯ್ಡ್ ಮಾಡಿ ಸೊ ನೀವೇ ಹೇಳ್ತೀರಾ ಹೇಗೆ ಕಡಿಮೆ ಆಗಿದೆ ಶುಗರ್ ಲೆವೆಲ್ ಅಂತ ಹೇಳ್ಬಿಟ್ಟು ಅಂತ ಸೊ ಈಗ ಸದ್ಯಕ್ಕೆ ನನಗೆ ಯಾವುದೂ ಹೆಲ್ತ್ ಇಶ್ಯೂಸ್ ಇಲ್ಲ ರಿಕವರಿ ಇದ್ದೀನಿ ಆಪ್ರೇಷನ್ ಆಗಿರೋ ಅಂಥದ್ದು ಮತ್ತು ಇನ್ನೊಂದು ಗಾಲ್ ಬ್ಲಡರಲ್ಲಿ ಒಂದು ಸ್ಟೋನ್ ಅಂತ ಹೇಳಿದ್ದಾರೆ ಸೊ ನಿಮಗೆ ಯಾರಿಗಾದ್ರೂ ಈ ಸ್ಟೋನ್ ಬಗ್ಗೆ ಏನಾದರೂ ಹೋಮ್ ಮೇಡ್ ಮೆಡಿಸಿನ್ಸ್ ಥರ ಏನಾದರೂ ಗೊತ್ತಿರೋ ಕಮೆಂಟ್ ಮಾಡಿ ಯಾಕಂದರೆ ನನಗೆ ಇದು ಗೊತ್ತಿಲ್ಲ ಯಾಕಂದರೆ ಅವ್ರು ಹೇಳಿದ ಟೆನ್ ಎಮ್ ಎಮ್ಗಿಂತ ಮೇಲಾದ್ಮೇಲೆ ತಲೆ ಕೆಡಿಸ್ಕೋಬೇಕು ನಿಮಗೆ ಫೋರ್ ಫೋರ್ ಪಾಯಿಂಟ್ ಫೈವ್ ಎಮ್ ಎಮ್ ಇದೆ ಸೊ ಅದು ಒಂದೊಂದು ಸಲ ಹೋಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ದಾರೆ ಯಾಕಂದ್ರೆ ನಾನು ಇದ್ರ ಬಗ್ಗೆ ನನ್ನ ಫ್ರೆಂಡೊಬ್ಬರು ಅವರು ಅವ್ರ ಫ್ರೆಂಡ್ ಅಂತೇಳ್ಬಿಟ್ಟು ಮಂಗಳೂರಲ್ಲಿ ಸರ್ಜನ್ ಆಗಿದ್ದಾರೆ ಸೊ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರು ಇಲ್ಲಿ ವಿಚಾರಿಸು ವೀಣ ಹೇಳ್ಬಿಟ್ಟು ಅಂತ ನನ್ನ ಫ್ರೆಂಡು ಕೇರಳದಲ್ಲಿ ಮಿಲ್ಟ್ರಿಗೆ ಮತ್ತು ಸೋಲ್ಜರ್ಸ್ನ ಸೆಲೆಕ್ಟ್ ಮಾಡೋ ಪೋಸ್ಟಲ್ಲಿದ್ದಾರೆ ನಮ್ಮೂರವ್ರೆ ಸಾಲಿಗ್ರಾಮದವ್ರನ್ನೇ ಸೊ ಅವ್ರಿಗೆ ಕೊಟ್ಟಿದ್ದಂಥ ನಂಬರು ಸೊ ನಾನು ಅವ್ರನ್ನೇ ಕಾಲ್ ಮಾಡಿ ಕೇಳಿದ್ದು ನನಗೆ ಅವರು ಹೇಳಿದ ಮೇಲೆ ನನಗೆ ಸಮಾಧಾನ ಅಂತ ಅನ್ನಿಸ್ತು ಸೊ ತಲೆ ಕೆಡಿಸ್ಕೋಬೇಡಿ ಟೆನ್ ಎಮ್ ಎಮ್ಗಿಂತ ಕೆಳಗಡೆ ಇರೋದರಿಂದ ಅದು ಹೋಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಅಂತ ಸೊ ನಾನು ಅದು ಅಂತ ನಾನು ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ ನನಗೇನು ಪೇಯ್ನ್ ಏನೂ ಬಂದಿಲ್ಲ ಆದ್ರೂ ಒಂದು ಸ್ವಲ್ಪ ಟೆನ್ಷನ್ ಅಂತೂ ಇರುತ್ತೆ ಸೊ ಅದಕ್ಕೆ ಇವಾಗ ಫಸ್ಟು ನನಗೆ ಪ್ರೆಷನ್ ಗಾಯ ಎಲ್ಲ ಫುಲ್ಲು ಕ್ಯೂರಾಗಿ ವಾಸಿ ಆಗಿಬಿಡಲಿ ಇನ್ನೂ ಒನ್ ಮಂತ್ ಟು ಮಂತ್ ಆದಮೇಲೆ ಆಫ್ಟರ್ ಸ್ಕ್ಯಾನಿಂಗ್ ಮಾಡಿಸೋಣ ಅಂತ ಅಂದ್ಕೊಂಡಿನಿ ಗೋಲ್ ಬ್ಲಡ್ ಅದು ಸೊ ಅವಾಗ ಗೊತ್ತಾಗುತ್ತೆ ಏನೋ ಅಂತ ಹೇಳ್ಬಿಟ್ಟು ಅಂತ ಸೊ ನಾನು ಇದೊಂದು ಹೇಳೋಕೆ ಇಷ್ಟಪಡ್ತೀನಿ ಮನೆಯಲ್ಲಿರೋ ಹೆಂಗಸ್ಗಳೇ ನಿಮಗೆ ಎಲ್ರೂ ನಾವು ನೋಡ್ಕೋತೀವಿ ಮನೆಯಲ್ಲಿ ಯಾರಿಗೂ ಹುಷಾರಿಲ್ಲ ಅಂತಂದ್ರು ಮನೆ ಕೆಲಸ ಇರ್ಬೋದು ಯಾರದೇ ಇರ್ಬೋದು ಆದರೆ ನಮಗೆ ಹುಷಾರಿಲ್ಲ ಅಂತ ಅಂದಾಗ ಮಾತ್ರ ಬೇರೆಯವ್ರಿಗೆ ನೋಡ್ಕೊಳ್ಳೋಕ್ಕೂ ಅಷ್ಟೊಂದು ಟೈಮ್ ಇರೋಲ್ಲ ಸೊ ಅಷ್ಟೊಂದು ನೀಟ್ನೆಸ್ ಅಂತ ಅನಿಸಲ್ಲ ಮನೇನ ನೋಡೋಕ್ಕೆ ಆಗಲ್ಲ ಹೇಳ್ಬೇಕಂದ್ರೆ ನಿಜವಾಗ್ಲೂ ನಾವು ಎರಡು ದಿನ ಮಲ್ಕೊಂಡ್ರೆ ಮನೆಯಂತೂ ಆ ಆಯಾ ವಸ್ತುಗಳು ಅಲ್ಲಲ್ಲಿ ಇದೆಯಾ ಕಿಚನ್ ಹೇಗಿದೆ ಅಂತ ಅಂದ್ಬಿಟ್ಟು ಅಂತ ನೋಡೋಕ್ಕೆ ಆಗಲ್ಲ ಸೊ ಫಸ್ಟು ಏನಂತಂದರೆ ನಾವು ಚೆನ್ನಾಗಿದ್ರೆ ಬೇರೆಯವರು ಚೆನ್ನಾಗಿರ್ತಾರೆ ಮನೆಯಲ್ಲಿರೋವಂಥವ್ರು ಮನೆಯೂ ಚೆನ್ನಾಗಿರುತ್ತೆ ಸೊ ಫಸ್ಟು ನಮ್ಮ ಹೆಲ್ತ್ ಬಗ್ಗೆ ನಾವು ಕಾಳಜಿ ತೋರಿಸ್ಬೇಕು ತುಂಬ ಜನ ಕೆಲಸ ಅಥವಾ ಹಣಕಾಸಿನ ತೊಂದರೆ ಕೆಲಸ ಅಂತ ಅಂತ ಅಂದ್ಕೊಂಡು ಕೆಲಸ ಕೆಲಸ ಅಂತಲೇ ತುಂಬ ಬ್ಯುಸಿ ಅಂತ ಅನ್ನಿಸ್ಬಿಡ್ತಾರೆ ಒಂದು ಏನಂದರೆ ನಾವು ಹೆಲ್ತ್ನ ನೆಗ್ಲೆಕ್ಟ್ ಮಾಡಿ ದುಡ್ಡು ದುಡ್ಡು ದುಡ್ಡಿನ ಹಿಂದೆ ಓಡಿದ್ರೆ ಮುಂದೆ ನಮ್ಮ ಹೆಲ್ತ್ ಅಪ್ಸೆಟ್ ಆದಾಗ ನಾವು ಎಷ್ಟು ದುಡ್ಡಿನ ಹಿಂದೆ ಓಡಿ ಗುಡ್ಡೆ ಹಾಕಿ ಮಡಗಿರ್ತೀವಿ ದುಡ್ಡನ್ನ ಅಷ್ಟು ದುಡ್ಡು ತೊಗೊಂಬಂದು ಹಾಸ್ಪಿಟ್ಲಿಗೆ ಸುರಿಬೇಕಾಗುತ್ತೆ ಆವಾಗ ನಮಗೆ ಚಾಯ್ಸ್ ಇಲ್ಲ ಯಾಕಂದ್ರೆ ನೋವು ತಿನ್ನೋಕ್ಕಾಗಲ್ಲ ನರಳಕ್ಕಾಗಲ್ಲ ಆವಾಗ ಅನ್ಸುತ್ತೆ ಸೊ ಅಷ್ಟೊಂದು ಯಾವತ್ತೂ ಬ್ಯುಸಿ ಆಗಕ್ಕೆ ಹೋಗ್ಬೇಡಿ ಹೇ ಹೆಲ್ತ್ ಈಸ್ ಪ್ರೀಶಿಯಸ್ ದ್ಯಾನ್ ವೆಲ್ತ್ ಅಂತ ಹೇಳ್ತಾರಲ್ಲ ಹಾಗೆ ಯಾಕಂದರೆ ಕೊರೋನಾನೇ ಕಲಿಸಿದೆ ಸಾವಿನ ಮನೆ ಬಾಗ್ಲೂನ ತಟ್ಟಿಸಿದೆ ಎಷ್ಟೊಂದು ಜನರಿಗೆ ಅಯ್ಯೋ ಸಾಕಪ್ಪ ಸಾವು ಇಷ್ಟೊಂದು ಹತ್ರಣ ಸೊ ನಮ್ಮ ದುಡ್ಡು ಕೊಡುವೆ ಕಾಸು ಆಸ್ತಿ ಏನಿಕ್ಕೂ ಕೆಲ್ಸಕ್ಕೆ ಬರಲ್ಲ ಅನ್ನೋದನ್ನು ಕೊರೋನಾ ಟೈಮಲ್ಲೇ ನಾವು ಪಾಠ ಕಲ್ತಿದ್ದೀವಿ ಸೊ ನಿಮ್ಮ ನಿಮ್ಮ ಹೆಲ್ತ್ನ ನೀವು ನೀವೇ ನೋಡ್ಕೋಬೇಕು ಸೊ ಹೆಲ್ತ್ ಚೆನ್ನಾಗಿದ್ರೆ ನಾವು ಇವತ್ತಲ್ಲಾನ ನಾಳೆ ಎಲ್ಲನೂ ಮಾಡ್ಕೋಬೋದು ಸೊ ದುಡ್ಡು ಕಾಸು ಅಷ್ಟೇನೆ ಇಷ್ಟು ಅಷ್ಟು ಅಂತೆಲ್ಲ ನಾವು ಚೆನ್ನಾಗಿದ್ರೆ ಎಷ್ಟು ಬೇಕಿರೂ ಸಂಪಾದನೆ ಮಾಡ್ಕೊಬೋದು ಸೊ ಫ್ರೆಂಡ್ಸ್ ಇಷ್ಟೇನೆ ಇವತ್ತಿನ ಒಂದು ವಿಡಿಯೋ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಆ್ಯಸ್ ಯೂಸ್ವಲ್ ಇಷ್ಟ ಆಗಿ ನಿಮಗೆ ಯೂಟ್ಯೂಬಲ್ಲಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಥವಾ ಫೇಸ್ಬುಕ್ಕಲ್ಲಿ ನೋಡ್ತಾರೆ ಫಾಲೋ ಮಾಡಿ ಬಾಯ್ ಗುಡ್ ನೈಟ್